ನಮ್ಗೆಲ್ಲ 5,000 ಕೇಳಿ ಸಾಗರ್ ಊರಿಂದ ಊರ್ ಬಿಟ್ಟು ಬಂದವರೇ 5,000. ನಮ್ಗಿಲ್ಲಿ ಮನೆಯಲ್ಲಿ ಸಾಲ ಅದು ಇದೆಲ್ಲ ಇರುತ್ತಲ್ಲ. ಇಲ್ಲಿ ಎಲ್ಲ ಕನ್ನಡದವರಿಗೆ ಊರಿನಲ್ಲಿ ಬೆಲೆ ಇಲ್ಲ, ಎಲ್ಲ ಆಂಧ್ರದವರು ಒರಿಸಿದವರು ಇದ್ದಾರೆ ಎಲ್ಲ. ಇದರಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಬೇಕಾದ್ರೆ ನೋಡಿ, ಇಲ್ಲಿ ಅವ್ರಿಗೆ ಹುಡುಗರಿಗೆ ಓದ್ದಾರೆ ಏನು ಇಲ್ಲ. ಅವರು ಹೋಟ್ಲಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ಇವಾಗ ನಿಮ್ ಜೊತೆ ಅವ್ರು ಕಾಂಪೀಟ್ ಮಾಡ್ತೀಯಾರಂದ್ರೆ ಕಡಿಮೆ ದುಡ್ಡಿಗೆ ಅವ್ರು ಎಲ್ಲಿಂದನೋ ಬಂದು ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡವರು ಅವ್ರ ಹೆಂಗ್ ಬದುಕ. ಬಾಡಿಗೆ ಅಲ್ಲ, ಅವರಿಗೆ ರೂಮ್ ಕೊಡ್ತಾರೆ, ರೂಮ್ ಎಲ್ಲ ಕೊಡ್ತಾರೆ, ಅವ್ರಿಗೆಲ್ಲ ಸವಲತ್ತು ಕೊಡ್ತಾರೆ. ನಮ್ಮವರು ಸವಲತ್ತಿಲ್ಲ. ಅದೇಂಗ್ ಸ್ವಾಮಿ, ಹೊರಗಿಂದ ಅವ್ರಿಗೆ ಬಂದು ರೂಮ್ ಕೊಟ್ಟು ಕೆಲಸ ಕೊಡ್ತಾರೆ, ನಿಮ್ಗೆ ಯಾಕೆ ಕೊಡಲ್ಲ? ಮುಂದೆ ಮಾತಾಡ್ತಾರೆ, ಮುಂದೆ ಅಲ್ಲೇ ಇದು ಮಾಡಿಬಿಡ್ತಾರೆ ಅಷ್ಟೇ, ಮ್ಯಾಟ್ರ್ ಕ್ಲೋಸ್ ಮಾಡಿಬಿಡ್ತಾರೆ. ಯಾರು ಮುಂದೆ ಹೋಗ್ತಾ ಹೋಗ್ತಾರೆ ಅವರಿಗೆಲ್ಲ ಇದು ಮಾಡಿ ಕ್ಲೋಸ್ ಮಾಡಿ ಬಿಡಲ್ಲ, ಮುಂದೆ ಹೋಗಿ ಬಿಡಲ್ಲ. ಬೆಂಗಳೂರಲ್ಲಿ ಒಂದು ಒಂದು ಕಮಿಟಿ ಇದೆ, ಒಂದೊಂದೊಂದು ಚಾನಲ್ ಯಾವ್ದಾರು ಬಂದು ಏನೋ ಗಲಾಟೆ. ಇಲ್ಲಿ ಚಾನಲ್ ಏನಿಲ್ಲ, ಇಲ್ಲಿ ಇವ್ರದ್ದು ಒಂದು ಚಾನಲ್ ಏನಂದ್ರೆ. ಇಲ್ಲಿ ಇವಾಗ ಯಾರಿದ್ದಾರೆ ಮೇನ್ ಮೇನ್ ಅವರಿಗೆ ಯಾರಿದ್ದು ಆಡಳಿತ ಮಾಡ್ತಾರೆ ಅವ್ರದ್ದಿಲ್ಲಿ, ಅವನೇನೋ ಮಾತಾಡ್ ನಾಳೆ ಬೆಳಿಗ್ಗೆ ಅವನಿಲ್ಲ ಮನೆ ಹತ್ರ ದೂರ ಆ ಥರ ಮಾಡ್ತಾರೆ. ಇಲ್ಲಿ ಡಿಕ್ಟೇಟರ್ಶಿಪ್ ಇದೆಯಾ ಏನ್ರಿ? ಮಿಲಿಟರಿ ಆಡಳಿತ ಇದೆಯಾ ಇಲ್ಲಿ? ಮಿಲಿಟರಿ ಆಡಳಿತ ಇದೆ, ಇಲ್ಲಿ ಇರೋ ಆಡಳಿತ ಜಾಸ್ತಿ ಇದೆಯಲ್ಲ, ಅದಕ್ಕೆ ಹೇಳ್ತೀರಾ? ಏನ್ ಭಯ ಪಡ್ತೀರಾ ನೀವೆಲ್ಲ? ಭಯ ಪಡಿಸ್ತಾರಲ್ಲ, ಭಯ ಪಡೋದ್ ಬೇಡ, ಭಯ ಪಡಿಸ್ತಾರಲ್ಲ ಅವ್ರೆ. ಹೌದೇನ್ರಿ? ನಮ್ಮ ಊರಿಗೆ ಏನಾದ್ರು ಮಾಡಿ ಸರ್, ನೀವು ಊರಿಂದ ಮರಿಬೇಡಿ. ನೀವು ಬಂದಿದ್ದೆ ನಮಗೆಲ್ಲ ತುಂಬಾ ಖುಷಿ ಅಲ್ವಾ? ನಮ್ಮ ಊರಿನಲ್ಲಿ ಏನಾದ್ರು ಖಂಡಿತ ನೀವ್ ಬಾಯ್ ಬಿಡ್ಬೇಕಪ್ಪ. ಏನು ಏನ್ ಮಾಡ್ಬೋದು ನೋಡಿ, ನಿಮಗೆ ನಿಮ್ಮ ಸಮಸ್ಯೆ ಚೆನ್ನಾಗ್ ಗೊತ್ತು ಅಲ್ವಾ? ನಾನು ಅಲ್ಲಿ ಕೂತ್ಕೊಂಡಿಲ್ಲ, ನನಗೆ ಏನ್ ಗೊತ್ತಾಗುತ್ತೆ ಊರಲ್ಲಿ ಏನಾದ್ರು? ನೀವೆಲ್ಲ ಹೇಳ್ಬೇಕು ತಾನೆ ಏನ್ ವಿಷಯ, ಏನ್ ಬೇಕಾಗಿರೋದೇನು? ಇಲ್ಲಿಂದ ಅಲ್ಲಿ ಆ ಸೈಡ್ ಹೋಗಿ, ರೋಡೇ ಸರಿ ಇಲ್ಲ, ರೋಡೇ ಸರಿ ಇಲ್ಲ. ಇಲ್ಲಿಂದ ಅಲ್ಲಿವರೆಗೆ ರೋಡ್ ಸರಿ ಇಲ್ಲ, ರೋಡೇ ಸರಿ ಇಲ್ಲ. ಒಳ್ಳೆ ಬೆಳೆ ಬೆಲೆ ಸಿಗ್ತಾ ಇಲ್ವಾ? ಎರಡು ದಿನ ನೀವು ಇಲ್ಲಿ ಮೀಟ ಮಾಡಿಲ್ಲಿದ್ರೆ ನಿಮ್ಗೆಲ್ಲ ವಾತಾವರಣ ಗೊತ್ತಾಗುತ್ತೆ, ಏನಾಗಿದೆ ಏನಿಲ್ಲ ಎಲ್ಲ ಗೊತ್ತಾಗುತ್ತೆ. ನಮ್ಮ ಬೆಂಗಳೂರು ಇದ್ದಂಗಲ್ಲ, ಇಲ್ಲಿ ಊರಲ್ಲಿ ಒಂದು ಎರಡು ದಿನ ಇಲ್ಲಿ ಇರ್ಬೇಕು ನಂತರ ಮಾಡ್ಬೇಕು. ಯಾಕಂದ್ರೆ ಜನದ ನಿಮ್ಗೆ ಬೆಂಬಲ ಇದೆ ಇಲ್ಲ ಅಂತ ಹೇಳಲ್ಲ, ಇಲ್ಲಿ ಊರಿನ ಜನ ಬೆಂಬಲ ಇದೆ. ನೀವು ಒಂದು ಎರಡು ದಿವಸ ಇಲ್ಲಿ ಇದ್ರೆ ನಿಮಗೆಲ್ಲ ವಾತಾವರಣ ಏನೋ ಗೊತ್ತಾಗುತ್ತೆ. ನಿಮ್ಗೆ ಸಡನ್ ಆಗಿ ಮಾಡಿ ಯಾರೋ ಹೇಳಲಿಕ್ಕೆ ಮುಂದಿಟ್ಟು ಬರಲ್ಲ. ಹೇಳಿ, ಒಂದ್ ನಿಮಿಷ, ನಾನು ಹೇಳ್ತಿರೋ ಕಾನ್ಸೆಪ್ಟ್ ಏನು ಗೊತ್ತಾ? ನಮ್ಮಲ್ಲಿ ಒಂದು ಮೈಂಡ್ ಸೆಟ್ ಇದೆ, ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ. ಇದು ಬಹಳ ತಪ್ಪು. ಕರೆಕ್ಟ್. ನಾನು ಒಂದು ವೇದಿಕೆ ಮಾಡಿದ್ದೀನಿ, ಏನಮ್ಮ ನಮ್ಮನ್ನು ಯಾರೋ ಬಂದು ನಮ್ಮನ್ನು ಬದಲಾಯಿಸ್ಬಿಡಲ್ಲ, ನಮ್ಗೇನೋ ಅಥವಾ ಕೊಟ್ಬಿಡಲ್ಲ. ನಾನೇ ಒಂದು ವೇದಿಕೆ ಶುರು ಮಾಡಿದ್ದೀನಿ. ನಿಮ್ಮಲ್ಲಿ ಯಾರ ಮಾಡಬೇಕು ಅನ್ನೋರು ಬರಬೇಕು ನಮ್ಮ ಜೊತೆ, ಇರಿ, ನಾನು ಸಪೋರ್ಟ್ ಮಾಡ್ತೀನಿ. ನಿಮ್ಗೇನೇನು ಆಗಬೇಕು, ಅರ್ಥ ಆಯ್ತಾ? ನನಗೆ ಈ ಥರ ಎಲ್ಲ ಇದ್ದಿದೆ, ಇದು ಮಾಡಬೇಕು. ಅಲ್ಲಮ್ಮ ನಾನು ಸಮಸ್ಯೆ, ನಾನು ನೋಡಿ ನಾನು ಹೇಳ್ತಿರೋದು ಅದೇ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸತ್ತೆ ನಾನು ಹೇಳ್ತಾ ಇರೋದು. ಏನ್ರಿ, ಒಂದ್ ಕೆಲಸ ಮಾಡಿ, ನಿಮ್ಮಲ್ಲಿ ಯಾರ ಒಬ್ರು ಎಲ್ಲ ಗೊತ್ತಿರೋರು ಒಂದ್ ಪಟ್ಟಿ ಮಾಡಿ. ಏನ್ರಿ ಹುಡುಗರು, ಒಂದ್ ಪಟ್ಟಿ ಮಾಡಿ, ಏನು ಏನೇನ್ ಪ್ರಾಬ್ಲಮ್ ಇದೆ, ಏನೇನ್ ಆಗ್ಬೇಕು ಇಲ್ಲಿ, ಹಿಂಗಾದ್ರೆ ಚೆನ್ನಾಗಿರುತ್ತೆ. ನೀವೆಲ್ಲ ಸುಖವಾಗಿದ್ದೀರ, ಸುಮ್ನೆ ನಾನ್ ತಲೆ ಕೆಡಿಸ್ಕೊಂತ ಇದ್ದೀನಿ ಅನ್ಸತ್ತೆ ಸುಮ್ನೆ. ಏನು ಈ ವಯಸ್ಸಿಗೆ ಸಮಸ್ಯೆಗಳೇ ಇಲ್ವೇನ್ರಪ್ಪ ನಿಮ್ಗೆ? ಸಮಸ್ಯೆ ತುಂಬಾ ಉಂಟು ಹೇಳಿ. ಇಲ್ಲಿ ನೋಡಿ, ಕಾಲೇಜ್ ಉಂಟು, ಹೋಗ್ಲಿಕ್ಕೆ ಮಕ್ಳಿಗೆ ಹೋಗ್ಲಿಕ್ಕೆ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ, ಎಲ್ಲ ಬಡವರೇ ಇರೋದು ಇಲ್ಲಿ ಅವ್ರು. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಆದ್ರೂ ಒಳ್ಳೇದು. ಎಲ್ಲರ ಮಕ್ಕಳು ಶಾಲೆಗೆ ಹೋಗೋದು, ಇಲ್ಲಿ ಹೋಗೋದಲ್ಲಿ ಚೀಟಿ ಬರೀರಪ್ಪ. ಏನೇನಿದೆ ಇಲ್ಲಿ? ನಮ್ಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ರಸ್ತೆಗಳು ಸರಿ ಹೋಗ್ಬೇಕು, ಕೆರೆ ಸರಿ ಹೋಗ್ಬೇಕು.
ಏನ್ ಗೊತ್ತಾ ಅಲ್ಲಯ್ಯ, ನಾನು ಇನಿಷಿಯೇಟಿವ್ ತಗೊಂಬೇಕು ಅನ್ನೋರೇ ಇಲ್ಲ ಅಂದ್ರೆ ಹೆಂಗ್ ಸಾಧ್ಯ? ಡೌನ್ಲೋಡ್ ಮಾಡ್ಕೊಡೋರಿಗೆ ಸಮಸ್ಯೆ ಕಳಿಸ್ಕೊಡಿ ಇಲ್ಲಿಂದ, ಓಕೆನಾ? ನಾನ್ ಬಂದು ನಿಮ್ಗೆ ಇದ್ ಮಾಡ್ತೀನಿ, ನಿಂತ್ಕೊಂಡು ಮಾಡಿ, ಅರ್ಥ ಆಯ್ತಾ? ನಾನು ಇದೆಲ್ಲ ಮಾಡ್ತೀನಿ, ಇವ್ರಿಗೆ ಇದೆಲ್ಲ ಬೇಕು ಅಂತ ಒಬ್ರು ಯಾರ ನಿಂತ್ಕೊಳ್ಳಿ ಮುಂದೆ ಬಂದು. ಬರೀ ಫೋಟೋ ತೆಗೆದ್ ಫೇಸ್ಬುಕ್ಕಲ್ಲಿ ಹಾಕೋದು ಈಗ ಪೋಸ್ಟ್ ಕೊಟ್ರ. ನನ್ನ ಪ್ರಕಾರ ಅಮ್ಮ ಯಾರಿಗೇನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ ನೋಡಿ. ಎಲ್ಲ ಹಿಂಗ್ ಅನ್ಕೊಂಡು ಹಿಂಗ್ ಪೋಸ್ ಕೊಟ್ಕೊಂಡು ಹಿಂಗ್ ನಮ್ಮ ತಂದೆ ತಾಯಿ ನನ್ನ ಬೆಳೆಸಿದ್ರೆ ನಿಮಗ್ ಗೊತ್ತಿಲ್ಲ. ಕೇಳಿ ಕೇಳಿ, ಚಿಕ್ಕ ವಯಸ್ಸು, ನಾಲ್ಕನೇ ವಯಸ್ಸು, ಐದನೇ ವಯಸ್ಸು ನಾನು ಊಟ ಮಾಡೋಕೆ ಹೇಳೋರು, ನನ್ನ ಬೇವ್ರ ಕಣ ಅದ್ ನೀನ್ ತಿಂತಾ ಇರೋದು. ನಿನಗೆ ಯೋಗ್ಯತೆ ಇದ್ರೆ ನೀನು ದುಡಿದು ನನಗೆ ಹಾಕ್ಬೇಕು, ನೀನು ನಮ್ಮ ಅಪ್ಪ ಅಮ್ಮನ ಸಾಕ್ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳೋರು ನಮಗೆ. ಈಗಿನ ತಂದೆ ಹಾಗೆ ಮಕ್ಕಳಿಗೆ ಕಷ್ಟ ಆಗುತ್ತಲ್ಲ, ಅವ್ರಿಗೆ ಗೊತ್ತಾಗಬಾರ್ದು ಅಂತ. ಈಗಿನ ಅದಕ್ಕೆ ಯಾರಿಗೂ ಕಷ್ಟ ಗೊತ್ತಿಲ್ಲ ಸರ್. ಎಂತ ಪ್ರಜೆಗಳು ನಮ್ಮ ದೇಶದಲ್ಲಿ, ಫ್ಯೂಚರ್ ಆಫ್ ಇಂಡಿಯಾ ಕಾಣಿಸ್ತಾ ಇದೆ. ನೀವು ಪಿಚರ್ನ ತೋರಿಸಿದಾಗ ಅದೇ ಥರ ಹೊರಗಡೆ ಓಪನಿಂಗ್ ಯಾರು ಮುಂದೆ ಬರುದಿಲ್ಲ, ಮುಂದೆ ಹೋದರೆ ಅವ್ರಿಗೆ ಇದಿಲ್ಲ ಅದೇ ಥರ. ಇಲ್ಲಿ ನೀವು ನೋಡಿದ್ರೆ ಈಗ ರೋಡ್ ಅಲ್ಲಿ ಬರ್ಬೇಕಾದ್ರೆ ಹೇಗಾಗಿದೆ? ಥ್ಯಾಂಕ್ಸ್ ಸರ್. ಅಡ್ಜಸ್ಟ್ ಚೇಂಜ್ ಮಾಡಿ, ಈ ಕಡೆ ಹೋಗುದಿಲ್ಲ, ಆ ಕಡೆ ಬರುದು. ಆ ರೋಡ್ ಒಳ್ಳೇದು. ಬಿಡು, ಉಪೇಂದ್ರ ಬಂದಿರ, ಉಪೇಂದ್ರ ಮಾಡ್ತಾರೆ ಅನ್ಕೊಂತೀರ? ಯಾರ ಬಂದ್ರೆ ಬಿಡು ಅವ್ರು ಮಾಡ್ತಾರೆ, ಇನ್ಯಾರ ಬಂದ್ರೆ ಅವ್ರು ಮಾಡ್ತಾರೆ. ಕೇಳಿ, ನಾನ್ ಮಾಡಿರೋದೇನ್ ಗೊತ್ತಾ? ನೀವುಗಳು ಬನ್ನಿ ಅಂತ ಒಂದ್ ವೇದಿಕೆ ಮಾಡಿದೀನಿ. ನಾನು ಹೇಳಿ ಯಂಗ್ಸ್ಟರ್ಸ್, ನಾನ್ ನಿಮಗ್ ಸಪೋರ್ಟ್ ಮಾಡ್ತೀನಿ. ನೀವೇನು ದುಡ್ಡು ಖರ್ಚು ಮಾಡೋದು ಬೇಡ, ಏನು ಬೇಡ. ನಾನು ಬರ್ತೀನಿ, ನನ್ನ ಸಮಸ್ಯೆ ಪಟ್ಟಿ ಮಾಡಿ ಪರಿಹಾರ ಹಿಂಗೆ. ನಮ್ಗೆ ಇದೆಲ್ಲ ಬೇಕು, ನಮ್ಮ ಊರಿಗೆ ಇದೆಲ್ಲ ಬೇಕು ಅಂತ ಮಾಡಿ. ಅಲ್ಲ, ನಿಮ್ಮ ಸಮಸ್ಯೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ನೀವೆಲ್ಲ ಒಂದು ಸಣ್ಣದ್ ಒನ್ ಅವರ್ ಕೆಲಸ ಮಾಡಲ್ಲ ಅಂದ್ರೆ ಸಮಸ್ಯೆ ಏನು ಹಂಗೆ ಪರಿಹಾರ ಆಗ್ಬಿಡುತ್ತಾ? ಎಲ್ಲ ಇಲ್ಲಿ ನೋಡಿ ಸರ್, ಓದ್ದವ್ರಿಗೆ ಒಂದು ಬೆಲೆ, ಓದ್ದವ್ರಿಗೆ ಒಂದು ಕೆಲಸ ಅನ್ನೋದಿಲ್ಲ, ಹೌದಲ್ಲ? ಓದ್ದವ್ರಿಗೆ ಕೆಲಸ ಇಲ್ಲ. ಅವ್ರಿಗೆ ಹೋದ್ರೆ ಬೆಂಗಳೂರಿಗೆ ಹೋಗ್ಬೇಕು, ತೋಟ ಕೊಳ್ಳಿದಕ್ಕೆ, ಹೋಟ್ಲಿಗೆ ಹೋಗ್ಬೇಕು, ಅಲ್ಲಿ ಮಾತಾಡ ನಿಲ್ಲುವಂತದ್ದು ಯಾವ್ದು ಇಲ್ಲ. ಹೋದ್ರೆ ಇಲ್ಲಿ ನಿಮ್ಗೆ ಕಾರ್ಖಾನೆಗಳಾಗಬೇಕು, ಜನರಿಗೆ ಜನ ಇಲ್ಲೇ ಉಳಿತಾರೆ. ಇಷ್ಟೆಲ್ಲ ಡೆವಲಪ್ ಆಗಿದೆ, ಯಾಕಾಗಲ್ಲ? ಮನ್ಸ್ ಮಾಡ್ರ ಆಗತ್ತೆ. ಅಂದ್ರೆ ವ್ಯವಸಾಯ ಮಾಡೋರಿಲ್ಲಲ್ಲ, ವ್ಯವಸಾಯ ಮಾಡೋರಿಲ್ಲ, ಸಿಗ್ತಾ ಇಲ್ಲ ಕೂಲಿ ಕಾರ್ಮಿಕರ. ಅದನ್ ಮಾಡಿದ್ರೆ ಇವ್ರಿಗೆ ವರ್ಕ್ ಔಟ್ ಆಗುದಿಲ್ಲ, ಕೂಲಿ ಜಾಸ್ತಿ, ಬೆಳೆ ಕಮ್ಮಿ. ಇಲ್ಲೆಲ್ಲ ನೀವು ಔಷಧಿ ಇದೆಲ್ಲ ಹಾಕ್ತೀರಾ? ಎಲ್ಲ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಪ್ರಾಬ್ಲಮ್ ಆಗಿರೋದು ನೀವ್ ಯಾವಾಗ ಹೇಳಿ ಔಷಧಿ ಗೊಬ್ಬರ ಯಾವಾಗ ಹಾಕಕ್ ಶುರು ಮಾಡಿದ ಪರಿಸ್ಥಿತಿ ಬಂತು? ಇಲ್ಲಮ್ಮ ಇಲ್ಲ, ನಾನು ಹೇಳ್ತೀನಿ ಕೇಳಿ. ನಾನು ಅದು ವ್ಯವಸಾಯದ ಬಗ್ಗೆ ಒಂದು ಫೇಸ್ಬುಕ್ ಅಲ್ಲಿ ಇದೇ ಮಾಡಿದ್ದೀನಿ, ಝೀರೋ ಇನ್ವೆಸ್ಟ್ಮೆಂಟ್ ವ್ಯವಸಾಯ ಅಂತ. ನೀವು ನ್ಯಾಚುರಲ್ ಆಗಿ ನೀವು ಕರೆಕ್ಟ್ ಆಗಿ ವ್ಯವಸಾಯ ಮಾಡ್ರೆ, ನಮ್ದು ತೋಟ ಇದೆ, ನಾವು ಫಸ್ಟ್ ಹಂಗೆ ಹೊಡಿತಾ ಇದ್ವಿ, ನಿಲ್ಸ್ಬಿಟ್ಟೆ ನಾನು, ನಿಲ್ಸ್ಬಿಟ್ಟು ನಾವು ಏನೋ ರಾಸ ಏನೋ ಇದು ಏನೋ ನೈಸರ್ಗಿಕ ಕೃಷಿ ಅಂತಾರಲ್ಲ, ಸಾವಯವ ಕೃಷಿ ಅದ್ರಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಚೆನ್ನಾಗೇ ಇದೆ. ನಿಮ್ಗೆ ಜಾಸ್ತಿ ಕೆಲಸಗಾರರು ಬೇಕಾಗಲ್ಲ. ನನ್ನ ಫೇಸ್ಬುಕ್ ಎಲ್ಲೋ ಅವನು, ನನ್ನ ಅಭಿಮಾನಿ ಎಲ್ಲೋ ಅವನೆಲ್ಲ ಫೇಸ್ಬುಕ್ ಎಲ್ಲ ಮಾಡಿದ್ದಾನೆ, ತೋರ್ಸು ನೀನು ನೀನು ಇಲ್ಲೇ ಇದೆಯ, ನೀನು ಫಾರಿನ್ ಡಾಗ್ ಸೆಟ್ಲ್ ಆಗತ್ತರ ಆಗವ್ ನೋಡಿ ನಮ್ಮ ಕಡೆ. ಖಾಲಿ ಫೇಸ್ಬುಕ್ ಅಲ್ಲಿ ಇದ್ರೆ ಮಾತ್ರ ಆಗತ್ತೆ, ನಾವು ಫೀಲ್ಡಿಗೆ ಇಳಿಬೇಕು. ಅಲ್ಲ, ಈ ತಿಳುವಳಿಕೆ ಬೇಕಲ್ಲ ಫಸ್ಟ್, ಫಸ್ಟ್ ತಿಳ್ಕೊಬೇಕು ತಾನೆ. ಕೆಲವರಿಗೆ ನಳಗಡ್ಲೆ ಯಾವ್ದ್ರಲ್ಲಿ ಬೆಳೀತಂದ್ ಗೊತ್ತಿರೋದಿಲ್ಲ, ಭತ್ತ ಯಾವ್ದ್ರಲ್ಲಿ ಹಾಕ್ತಿರ ತಿಳ್ಕೊಬೇಕು ಅನ್ನೋ ಇದಿಲ್ವಾ? ಪ್ರಾಕ್ಟಿಕಲಿ ಫೀಲ್ಡಿಗೆ ಬರ್ದ ಇನ್ನೂ ಕಷ್ಟ ಆದ್ರೆ ನಿಮ್ಗೆ ಅವಾಗ ಅದ ಹೇಳ್ತೀರಾ? ನೀವು ಈಗ ಹೆಂಗೋ ಹೋಗ್ತಾ ಇದೆ, ಆರಾಮಾಗಿದ್ದೀರಾ?
ಮುಂದೆ ಡಿಸಾಸ್ಟ್ರಸ್ ಆಗ್ಬಿಡುತ್ತೆ ತುಂಬಾ. ಇವಾಗ್ಲಿಂದ ಎಚ್ಚರಿಕೆ ವಹಿಸ್ಬೇಕಲ್ವ ನಾವು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ಟ್ರೈಕ್ ಇದೆಲ್ಲ ಕಮ್ಮಿ ಸರ್. ಯಾಕಳಿ ಒಂದಿನ ಅವರು ಹೋದ್ರೆ ಅವ್ರದ್ದು ಇದೆ ವೇಸ್ಟ್, ಅದು ಮತ್ತೆ ಕೇಸ್ ಇದೆ ಅಂತ ಯಾರು ಹೋಗ್ತಾರೆ ಅದಕ್ಕೆ? ನಾವು ನೋಡಿ, ನೀವು ಪೇಪರ್ನಲ್ಲಿ ಟಿ ವಿಯಲ್ಲಿ ಎಲ್ಲ ನೋಡ್ತೀವಿ, ಎಲ್ಲ ಕಡೆ ಸ್ಟ್ರೈಕ್ ಇದೆಲ್ಲ ಆಗುತ್ತೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಂಗೆ ಆಗುದಿಲ್ಲ, ಕಮ್ಮಿ. ನಮ್ಮ ಅದು ಈ ಕುಂದಾಪುರ ಈ ಆಸುಪಾಸಿನಲ್ಲಿ ಕಮ್ಮಿ ಜನ ಯಾವುದಕ್ಕೂ ಒಂದು ಇದಕ್ಕೆ ಹೋಗುವಂತ. ನೀವು ಒಂದು ಪಟ್ಟಿ ಮಾಡಿ ಏನ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಅಮ್ಮ, ಔಷಧಿ ಇದೆಯಲ್ಲ ಅದೇ ಜಾಸ್ತಿ. ನೀವ್ ಎಷ್ಟು ಖರ್ಚು ಮಾಡ್ತೀರಿ ಹೇಳಿ ಔಷಧಿಗೆ? ಇದಕ್ಕೆಲ್ಲ ತುಂಬಾ ಖರ್ಚು ಮಾಡ್ತೀರ ನೀವು. ಗೊಬ್ಬರ ನಾಲ್ಕು ಐದು ಹೊಡೆದ್ರೆ ಏನಾಗತ್ತೆ? ಇಲ್ಲಮ್ಮ ಮಣ್ಣಿನ ಪವರ್ ಹೋಗ್ಬಿಟ್ಟು.